ಸಿಎಂ ಜೊತೆ ಮಾತುಕತೆ ಬಳಿಕ ಅಧಿಕಾರಿಗಳ ಸಭೆಯನ್ನ ಡಿಸಿಎಂ ಸವದಿ ಕರೆದಿದ್ದಾರೆ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಡಿಸಿಎಂ ಇದೀಗ ಮಾತುಕತೆಯನ್ನ ನಡೆಸುತ್ತಾರೆ ಬಿಎಂಟಿಸಿ ಎಂಡಿ ಶಿಖಾ ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಜೊತೆ ಮಾತುಕತೆ ಆಗುತ್ತೆ ಸಾರಿಗೆ ನೌಕರರ ಮನವೊಲಿಕೆಗೆ ಸರ್ಕಾರ ಸರ್ಕಸ್ ಅನ್ನು ಮಾಡ್ತಾ ಇದೆ ಈಗ ಯಡಿಯೂರಪ್ಪ ಅವರ ಜೊತೆ ಮಾತುಕತೆ ಆದ ನಂತರ ಅಧಿಕಾರಿಗಳ ಸಭೆಯನ್ನ ಸವದಿ ಕರೆದಿದ್ದಾರೆ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಡಿಸಿಎಂ ಸವದಿಯನ್ನ ಮಾಡ್ತಾರೆ ಇನ್ನು ಅದೆಷ್ಟು ಸಭೆಗಳಾಗಬೇಕು ಯಾವಾಗ ಅಂತಿಮ ತೀರ್ಮಾನ ಬರುತ್ತೋ ಯಾವಾಗ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬರುತ್ತೋ ಪ್ರಯಾಣಿಕರು ಆರಾಮಾಗಿ ತಮ್ಮ ತಮ್ಮ ಊರುಗಳಿಗೆ ಬಸ್ಗಳ ಹೊರ ಹೋಗ್ತಾರ ಗೊತ್ತಾಗ್ತಾ ಇಲ್ಲ ಇದೀಗ ಸಭೆಗಳ ಮೇಲೆ ಸಭೆಗಳಾದ ನಂತರ ಯಡಿಯೂರಪ್ಪ ಅವರು ಕೂಡ ಗೃಹ ಸಚಿವರು ಮತ್ತೆ ಡಿಸಿಎಂ ಇಬ್ರನ್ನು ಕರೆದು ಸಭೆಯನ್ನ ಮಾಡಿದ್ದಾರೆ ಇದಾಗಿದೆ ಇವಾಗ ಇದರ ನಂತರ ಬಿಎಂಟಿಸಿ ಅಧ್ಯಕ್ಷರು ಅಂದ್ರೆ ನಂದೀಶ್ ರೆಡ್ಡಿ ಜೊತೆಗೆ ಶಿಖಾ ಇವರಿಬ್ಬರು ಜೊತೆ ಕೂಡ ಮಾತುಕತೆಯನ್ನ ನಡೆಸುತ್ತಾರೆ ಸವದಿ ಅವರು ಮ್ಯಾಜೆಸ್ಟಿಕ್ ನಲ್ಲಿ ಪ್ರಯಾಣಿಕರ ಆಕ್ರೋಶ ಮುಂದುವರೆದಿದೆ ಆಂಧ್ರದ ವಿಜಯವಾಡಕ್ಕೆ ತೆರಳ್ತಾ ಇದ್ದಂತ ಬಸ್ ತಡೆಗೆ ಪ್ರಯಾಣಿಕರು ಮುಂದಾಗಿದ್ದಾರೆ ಈಗ ಯಾರಿಗೂ ಬಸ್ ಬೇಡ ಆಂಧ್ರಕ್ಕೆ ಮಾತ್ರ ಹೆಂಗ್ ಕಳಿಸ್ತೀರಾ ನೀವು ನಮಗೆ ಬಸ್ ಇಲ್ಲ ಬೇರೆ ರಾಜ್ಯಕ್ಕೆ ಹೆಂಗ್ ಕಳಿಸ್ತೀರಾ ನಮಗೂ ಬಸ್ ಬಿಡಿ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ಕ್ಷಣಗಳ ಹಿಂದೆ ನಮ್ಮ ಪ್ರತಿನಿಧಿ ಪ್ರಯಾಣಿಕರನ್ನ ಮಾತಾಡಿಸ್ತಾ ಇದ್ದಾಗಲೂ ಅವರು ಹೇಳ್ತಾ ಇದ್ರು ನಮಗೆ ಮಾತ್ರ ಬಸ್ ಇಲ್ಲ ಬೇರೆ ರಾಜ್ಯಕ್ಕೆ ಹೆಂಗ್ ಬಿಡ್ತೀರಾ ನೀವು ಬಿಟ್ರೆ ಯಾರ್ಗೋ ಎಲ್ಲರಿಗೂ ಬಿಡಿ ಬಿಟ್ಲಿಲ್ವ ಯಾರ್ಗೋ ಬಿಡಬೇಡಿ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈಗ ಆಂಧ್ರ ಬಸ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಇವರು ನಮ್ಮ ಬೆಂಗಳೂರು ಇವರು ಬೇರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಹೋಗ್ಬೇಕಲ್ಲ ಅವರು ನಮಗೆ ಇಲ್ಲಿದ್ದ ಬಸ್ ಅವ್ರಿಗೆ ಐತೆ ಅವ್ರಿಗೆ ಅಂದ್ರೆ ಮಾತ್ರ ಹೆಂಗ್ ಹೋಗ್ತಿದ್ದಾರೆ ಅಂದ್ರೆ ಅವ್ರನ್ನ ಸ್ಟಾಪ್ ಮಾಡ್ಬೇಕು ಇಲ್ಲ ಅವ್ರು ಗೌರ್ಮೆಂಟ್ ಇಂದ ಕೊಡಂಗಿದ್ರೆ ಕೊಡ್ಲಿ ಅವ್ರ ಚಾರ್ಜ್ ಪ್ರೈವೇಟ್ ವೆಹಿಕಲ್ ಗಳು ನಡೀತಾ ಇದಾವೆ ಎಲ್ಲ ಕಡೆಗೆ ಹೋಯ್ತಿದಾವೆ ಹೆಚ್ಚು ಸಾಕಿರೋ ನನ್ನ ತಾಯಿ ಅಜ್ಜಿ ಅಮ್ಮ ತೀರೋಗಿದೆ ಹೋಗಕ್ ಆಗ್ತಿಲ್ಲ ಮಾತಾಡಿ ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ ಉಮೇಶ್ ಕೆಲ ಕ್ಷಣಗಳ ಹಿಂದೆ ನೀವು ಪ್ರಯಾಣಿಕರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಬಿಟ್ರೆ ಎಲ್ರಿಗೂ ಬಸ್ ಬಿಡ್ಬೇಕು ಇಲ್ಲ ಯಾರಿಗೂ ಬಿಡಬಾರ್ದು ಬೇರೆಯವ್ರಿಗೆ ಹೆಂಗ್ ಬಿಡ್ತೀರಾ ಬಿಟ್ರೆ ನಾವು ಕಲ್ಲು ಹೊಡಿತೀವಿ ಸೀಮೆಣ್ಣೆ ಹಾಕ್ತೀವಿ ಬಸ್ನ ತಡಿತೀವಿ ಅಂತ ಅದೇ ರೀತಿಯಾಗಿ ಆಗ್ತಾ ಇದೆಯಾ ಅಲ್ಲಿ ಈಗ ಹಾಗಾದ್ರೆ ವಿದ್ಯೆ ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೆಲ ನಿಮಿಷಗಳ ಹಿಂದೆ ಏನಂದ್ರೆ ಆಂಧ್ರದ ವಿಜಯವಾಡಕ್ಕೆ ಏನು ಬಸ್ ಬಿಟ್ಟಿದ್ರು ಆ ಬಸ್ ಅನ್ನು ಹೇಗೆ ಬಿಡ್ತೀರಾ ಅಂತ ಪ್ರಯಾಣಿಕರು ಒಂದು 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬಸ್ ತೆರಳಿದ್ರು ಆ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮತ್ತೆ ಪ್ರಯಾಣಿಕರ ಮಧ್ಯೆ ಒಂದು ರೀತಿಯಲ್ಲಿ ವಾಗ್ವಾದಗಳು ಕೂಡ ನಡೆದವು ಈ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಆ ಸ್ಥಳಕ್ಕೆ ಬಂದಂತ ಪೊಲೀಸರು ಏನಿದ್ರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಏನಿದ್ರು ಅವ್ರನ್ನೆಲ್ಲನೂ ಕೂಡ ಅಲ್ಲಿಂದ ತೆರವು ಮಾಡುವಂತ ಕೆಲಸ ಮಾಡಿದ್ರು ಅದಾದ ನಂತರದಲ್ಲಿ ಆ ಬಸ್ ಅನ್ನು ಕೂಡ ಅಲ್ಲಿಂದ ಕಳಿಸುವಂತ ಕೆಲಸ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆವಾಗ ನಮ್ಮ ಜೊತೆ ಏನು ಮಾತಾಡ್ತಾ ಹೇಳಿದ್ರು ಎಲ್ಲರಿಗೂ ಒಂದೇ ನ್ಯಾಯ ಆಗಿರ್ಬೇಕು ಯಾಕಂದ್ರೆ ಆಂಧ್ರಗೆ ಏನು ಬಸ್ಗಳು ಯಾವ ರೀತಿ ಬಿಡ್ತಾ ಇದ್ರ ಕರ್ನಾಟಕದ ಪ್ರಯಾಣಿಕರಿಗೆ ಯಾಕೆ ಬಸ್ ಬಿಡ್ತಾ ಇಲ್ಲ ಅಂತ ಏನು ಪ್ರಶ್ನೆ ಮಾಡಿದ್ದ ಆ ವ್ಯಕ್ತಿಯನ್ನು ಏಕಾಏಕಿ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಆ ವ್ಯಕ್ತಿಯನ್ನು ಈಗ ಪೊಲೀಸರು ವಶಕ್ಕೆ ಪಡೆದು ಉಳಿದ ಎಲ್ಲಾ ಪ್ರಯಾಣಿಕರನ್ನು ಕೂಡ ಅಲ್ಲಿಂದ ತೆರವು ಮಾಡುವಂತ ಕೆಲಸಗಳನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು ಟರ್ಮಿನಲ್ ಒನ್ ನಲ್ಲಿ ಏನು ಪ್ರಯಾಣಿಕರು ಗುಂಪು ಗುಂಪಾಗಿ ಏನು ಸೇರ್ತಾ ಇದ್ರು ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಧಾವಿಸಿ ಈಗ ಹೆಚ್ಚಿನ ಭದ್ರತೆ ಕೂಡ ಕೈಗೊಳ್ತಾ ಇರುವಂತದ್ದು ನೀವು ನೋಡ್ಬೋದು ಇರ್ಬೋದು ಟ್ರೈನ್ ಟರ್ಮಿನಲ್ ಒನ್ ನಲ್ಲಿ ಈಗ ಏನು ಆಗ್ಲೇ ಸೇರಿದ್ರು ಬಸ್ ತಡಿಯಕ್ಕೆ ಸೇರಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಈಗ ತಡೆಯುವ ಎಲ್ಲರನ್ನು ಚದುರಿಸಿ ಈಗ ಸದ್ಯಕ್ಕೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಬರ್ತಾ ಇರುವಂತದ್ದು ಹಾಗಾಗಿ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಇಲ್ಲಿ ಪ್ರಯಾಣಿಕರು ಏನು ತಮ್ಮ ಆಕ್ರೋಶವನ್ನ ಹಂತ ಹಂತವಾಗಿ ಹೊರ ಹಾಕ್ತಾನೆ ಇದ್ದಾರೆ ಯಾವುದೇ ಬಸ್ಗೂ ಕೂಡ ಅವಕಾಶ ಇಲ್ಲ ಬೆಳಗಿಂದಲೂ ಕೂಡ ಕಾಯ್ತಾ ಇದೀವಿ ಯಾರಿಗೂ ಕೂಡ ಅವಕಾಶ ಇಲ್ಲ ಆಂಧ್ರಕ್ಕೆ ಮಾತ್ರ ಬಸ್ ಹೋಗೋದಕ್ಕೆ ಯಾವ ರೀತಿ ಅವಕಾಶ ಕೊಡ್ತೀರಾ ಅಂತ ಏನು ಪ್ರಯಾಣಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಕೆಲವೇ ನಿಮಿಷಗಳಿಂದ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಪೊಲೀಸರು ಬಂದು ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಕೂಡ ಪ್ರಯಾಣಿಕರು ಬೇರೆ ಬೇರೆ ಗುಂಪುಗಳಾಗಿ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಸೇರಿಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಸರ್ಕಾರ ಮತ್ತೆ ಸಾರಿಗೆ ನೌಕರರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು ನಡೀತಾ ಇರುವಂತದ್ದು ವಿದ್ಯಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ